ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೆಳಗಿನ ಜಾವ ಬ್ರೂನೋ ನಾ ಚೆಕ್ ಕರ್ಕೊಂಬಂದಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಗೈಸ್. ದೀಪಾವಳಿ ಸ್ಪೆಷಲ್ ವೀಡಿಯೋ ಏನಿಲ್ಲ, ಜಸ್ಟ್ ಪಾರ್ಕ್ಗೆ ಬ್ರೂನೋನ ಕರ್ಕೊಂಬಂದಿದ್ವಿ. ಯಾಕಂತಂದರೆ ಅದಕ್ಕೆ ಫ್ರೀ ಹ್ಯಾಂಡು ಅಭ್ಯಾಸ ಆಗಿದೆ, ಬಟ್ ನಾವು ಬೆಲ್ಟ್ ಹಾಕಿ ಕರ್ಕೊಂಡು ಹೋಗೋದು ಅದಕ್ಕೆ ಅಭ್ಯಾಸ ಆಗಿಲ್ಲ ಸರಿಯಾಗಿ. ಬಟ್ ಎದ್ರುಕೊಂಡಿದ್ದಾನೆ ಸ್ವಲ್ಪ, ಯಾಕಂತಂದರೆ ಗೊತ್ತಲ್ವ, ಪಟಾಕಿ ಸೌಂಡಲ್ಲಿ ನಾಯಿಗಳು ಎದ್ರುಕೊಂತಾವೆ ನೋಡ್ಬೋದು. ಇವಾಗಲೂ ಪಟಾಕಿ ಸೌಂಡ್ ಬಂದಿದ್ದ ಅದು ಆ ಕಡೆ ಕಡೆ ಓಡುತ್ತೆ. ಸೊ ನೀವು ನಿಮ್ಮ ನಾಯಿನೂ ಅಷ್ಟೇ ಗೈಸ್, ಪಟಾಕಿ ಸೌಂಡ್ಗೆ ಎದ್ರುಕೊಳ್ಳುತ್ತೆ. ಸ್ವಲ್ಪ ಮನೆ ಒಳಗಡೆನೆ ಇಟ್ಕೊಳ್ಳಿ, ಅಲ್ಲಿ ಇಲ್ಲಿ ಓಡಾಡೋದು ಅಲ್ಲಿ ಇಲ್ಲಿ ಓಡೋಗೋದು ಸೀನ್ ಆಗುತ್ತೆ. ಸೊ ಅದರಿಂದ ಮನೆ ಒಳಗಡೆನೆ ಇಟ್ಕೊಳ್ಳಿ ಸ್ವಲ್ಪ, ಓಕೆನಾ? ದೆನ್ ಬೇರೆ ಏನಿಲ್ಲ, ಸೇಮ್ ಪಾರ್ಕ್. ಬೆಳಗ್ಗೆ ಲಾಸ್ಟ್ ಟೈಮ್ ಯಾವ ಪಾರ್ಕಿಗೆ ಬಂದಿದ್ವಿ ಅದೇ ಪಾರ್ಕೇ ಬಂದಿರೋದು. ಈ ಸಲ ಇರೋ ನೋಡ್ಬೋದು. ಓ ಬ್ರೂನೋ ಆ ಕಡೆ ಕಡೆ ಆಡ್ತೈತಂದ ಸರಿಯಾಗಿ ಓಡಿ ಬರ್ತಾ ಇಲ್ಲ. ಒಂದ್ಸಲಿ ಆ ಕಡೆ ಹೋಗ್ತಾನೆ, ಒಂದ್ಸಲಿ ಈ ಕಡೆ ಹೋಗ್ತಾನೆ, ಒಂದ್ಸಲಿ ಇದ್ರ ಮೇಲೆ ನಡ್ಕೊಂಬರ್ತಾನೆ, ಒಂದ್ಸಲಿ ಇದ್ರ ಮೇಲೆ ನಡ್ಕೊಂಬರ್ತಾನೆ, ಆ ಥರ ಮಾಡ್ತಾ ಇದ್ದಾನೆ. ಬೇರೆ ಏನಿಲ್ಲ ಗೈಸ್, ಟೂ ಡೇಸ್ಗೆ ಒಂದು ವೀಡಿಯೋ ಬಿಡೋಣ ಅಂದ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಬಿಡ್ತಾ ಇದ್ದೀನಿ, ಟೂ ಡೇಸ್ಗೊಂದು ಬಿಡ್ತಾ ಇದ್ದೀನಿ. ಒಂದೆರಡು ದಿವಸ ಸ್ಕಿಪ್ ಆಯ್ತು ಅಷ್ಟೇ, ಬೇರೆ ಪ್ರಾಬ್ಲಮ್ ಏನಿಲ್ಲ. ನೋಡಿ, ಅವನು ಇದ್ರ ಮೇಲೆ ನಡ್ಕೊಂಬರ್ತಾನೆ, ಅದಕ್ಕೆ ಇದ್ರ ಮೇಲೆ ಬಿಡ್ತಾ ಇದ್ದಾನೆ ನಮ್ಮಣ್ಣ. ಯಾಕಾಗತ್ತು, ಸರಿಯಾಗಿ ಓಡಾಡ್ತಾನೆ ಇಲ್ಲ ಅವನು. ಇಲ್ಲ ಗೈಸ್, ತುಂಬ ಹೆದರ್ಕೊಂಡಿದೆ ಅದು ಅಲ್ವ, ಅದು ಈ ಸೈಡ್ ಸಂದಲ್ಲೆಲ್ಲ ಓಡ್ತೈತೆ. ನೋಡಿ ನೋಡಿ, ಮೇಲ್ಗಡೆ ಆದರೆ ಸುಮ್ಮನೆ ಕೂತಿದ್ದಾನೆ, ಬಟ್ ಇಲ್ಲ ಹೆದರ್ಕೊಂಡಿದ್ದಾನೆ ತುಂಬ. ಆದರೆ ಏನಂದರೆ ಸೈಡ್ಗೆ ಓಡ್ತಾ ಇದ್ದಾನೆ ಅಷ್ಟೇ, ಆ ಥರ ಆಗ್ತೈತೆ. ಏನಕ್ಕಂತ ಗೊತ್ತಿಲ್ಲ. ಬಾಬ್ರಣ್ಣ ಬಾ, ನೋಡಿ ಸ್ವಲ್ಪ ಹಂಗೆ ಎಳ್ದಾಡ್ಕೊಂಡು ನಡ್ಕೊಂಬರ್ತಾ ಇದ್ದಾನೆ ಇವಾಗ. ಸ್ವಲ್ಪ ನಡ್ಕೊಂಬರೋಕ್ಕೆ ಯಾಕೆ ಇಷ್ಟು ನಕ್ರಾಗ್ಳು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಿಲ್ಲ ಇವತ್ತು. ಎಷ್ಟು ಆ ಕಡೆ ಕಡೆ ಹೋಗೋದು. ಜೋ ನಾಯಿ, ಜೋ ನಾಯಿ, ಜೋ ನಾಯಿ. ಏಯ್ ಟಾಮಿ ಸರಿ ಇಲ್ಲ, ಎತ್ಕೊಳಪ್ಪ ಅದು. ಈ ನಾಯಿ ಸರಿ ಇಲ್ಲ ಗೈಸ್, ಕಚ್ಚಾಕ್ಬಿಡುತ್ತೆ. ಮುಂದೆ ಸುಮ್ಮನೆ ರಾ, ಇದು ಹೊಡೆಯೋಕ್ಕೂ ಅಲ್ಲ. ಏಯ್ ಹೊಡೆಯೋಕ್ಕೂ ಇಲ್ಲ ಗೈಸ್, ಆ ಥರ ನಾಯಿ ಇದು, ಸೈಕ್ ನಾಯಿ. ಏನಣ್ಣ ಸ್ವಲ್ಪ ಸೈಕ್ ಆದರೆ ಕಚ್ಚೇ ಬಿಡುತ್ತೆ ಅನ್ಕೊಳ್ಳಿ. ಜೋರು ಮಾಡೋದು, ಜೋರು ಮಾಡೋಂಗಿಲ್ಲ, ಸೀರಿಯಸ್ ಆಗ ನಾಯಿಗೆ ಅಂತ ನಾಯಿದು. ನೋಡಿ ಇವತ್ತು ಓಡಾಡೋಕ್ಕೆ ಮೂಡಿಲ್ಲ ಬ್ರೂನೋಗೆ, ಸುಮ್ಮನೆ ಆ ಕಡೆ ಕಡೆ ಆ ಕಡೆ ಕಡೆ ಓಡಾಡ್ತಾ ಇದ್ದಾನೆ. ನಿಯತ್ತಾಗಿ ಬರ್ತಾ ಇಲ್ಲ, ನೋಡಿ ನೋಡ್ತಾ ಅಲ್ಲಿತ್ಕೊಳ್ಳಿದ್ದಾನೆ. ಈ ಥರ ಮಾಡಿದ್ರೆ ವೀಡಿಯೋ ಮಾಡೋಕ್ಕೆ ಮೂಡಿರಲ್ಲ ಗುರು. ಬ್ರೂನೋ ಏನಾಗೈತೆ, ಬಾ ಬಾ ಬ್ರೂನೋ, ಬ್ರೂನೋ ಇಲ್ಲ, ಅವನಿಗೆ ಅವ್ನಿಗೆ ಎತ್ಕೊಬೇಕು, ಅವ್ನು ಓಡಿ ಬರೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ನೋಡಿ ಅಲ್ಲಿ ಸೈಡ್, ಏ ಬಿಡು ಬಿಡು, ಸೈಡಲ್ಲಿ ಹೆಂಗೆ ಹೋಗುತ್ತೆ ನೋಡೋಣ. ನಡಿಯಪ್ಪ ಅಂದ್ಬಿಟ್ಟು, ನಡಿಯಪ್ಪ ಅಂತ ಒಳ್ಳೆ ದಾರಿ ಕೊಟ್ರೆ ನಡೀತಾ ಇಲ್ಲ, ಅಲ್ಲಾಡಿ ಸೈಡಲ್ಲಿ ಗ್ರಿಲ್ಸ್ ಮೇಲ್ಗಡೆ ನಡೀತು. ಓ ಬೇಕಾ 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 ನಿಂಗಿದು? ಸ್ವಲ್ಪ ಪಿಕಪ್ ಅದ ಗಿಂಬಲ್ ಇದ್ದಿದ್ರೆ ಮಸ್ತಾಗಿ ವೀಡಿಯೋ ಮಾಡ್ಬೋದು. ಏನು ಅನ್ಕೊಳ್ಳಿ ಗೈಸ್, ಗಿಂಬಲ್ ಇದ್ದಿದ್ರೆ ಈ ಥರ ಇವಾಗ ಏನು ಶೇಕ್ ಬರ್ತಾಯ್ತಲ್ವಾ, ಅದು ಬರ್ತಾ ಇರಲಿಲ್ಲ, ಮಸ್ತಾಗಿ ವೀಡಿಯೋ ಮಾಡ್ಬೋಯ್ತು, ಸಕ್ಕತ್ತಾಗಿರ್ತಾಯಿತ್ತು. ಬರುತ್ತೆ ಗಿಂಬಲ್, ಬರುತ್ತೆ ಗೈಸ್, ಆದಷ್ಟು ಬೇಗ ಬರುತ್ತೆ. ನೋಡಿ ಹೆಂಗೆ ನಡ್ಕೊಂಬರ್ತಾ ಇದ್ದಾನೆ, ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸೈಡ್ ಸೈಡಲ್ಲ ನಡೀತಿದ್ದಾನೆ. ಮಾರ್ನಿಂಗ್ ನೋಡಿ ಏನು ಮಸ್ತಾಗಿ ಕಾಣಿಸ್ತೈತಂತ. ಮಾರ್ನಿಂಗ್ ವಾಕು ತುಂಬ ನಾಯಿಗೆ ಒಳ್ಳೆಯದು, ಪ್ಲಸ್ ಹೆಲ್ತಿ, ಪ್ಲಸ್ ಏನಾನ ಗಲೀಜು ಗಿಲೀಜು ಇದ್ದರೆ ಮಾಡ್ಕೊಳ್ಳುತ್ತಿಲ್ಲ, ತುಂಬ ಹೆಲ್ತಿ ಅಂತ ಅಂದ್ಕೊಳ್ಳಿ. ಮಾರ್ನಿಂಗ್ ವಾಕ್ ಸುಸ್ತಾಯ್ತು ಅನ್ಸುತ್ತೆ ಅವನಿಗೆ. ಸಂಡೇ ಲೈವ್ ಬರಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಮಂಡೆ ಸಾರಿ. ಸೊ ಬೇರೆ ಏನು ಹೇಳಂಗಿಲ್ಲ, ಸ್ವಲ್ಪ ಸ್ವಲ್ಪ ಓಡ್ತವನು ಕೂತ್ಕೊತವನು, ಸುಸ್ತಾಗೈತವನು, ಸುಸ್ತಾಗಿ ಬೀಳಿದೆ ಎತ್ಕೊಂಡ.
ಮೇಲ್ಗಡೆ ಆದರೆ ಹೆಂಗೆ ಕೂತ್ಕೊಂಡು ನೋಡಿ ಅಳ್ಳ ನನ್ನ ಮಗನೇ. ಓಕೆ ಗೈಸ್, ಈ ವಿಡಿಯೋ ನಿಲ್ಗೆ ಎಂಡ್ ಮಾಡೋಣ, ಸಿಗ್ತೀನಿ ಹಾಗಾದ್ರೆ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.